ಭಾರತದ ಕೆಂಪೇಗೌಡರ ಪ್ರತಿಭೆಯೊಂದಿಗೆ ಹಾಗೂ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳೊಂದಿಗೆ ಈಗ ಇದೇ ಒಂದು ಮಾರ್ಗದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಭವ್ಯವಾದ ಮೆರವಣಿಗೆ ಆಗಮಿಸುತ್ತದೆ. ಇಲ್ಲಿಂದ ನಾಡ ಕಚೇರಿ ವೃತ್ತದಲ್ಲಿ ನಾಡ ಕಚೇರಿಯಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡ ಅವರಿಗೆ ಪೂಜೆಯನ್ನು ಸಲ್ಲಿಸಲಾಗುವುದು. ನಂತರ ಅಲ್ಲಿಂದ ಎಲ್ಲರೂ ಕಡೆಗಣಿಸ್ದಿರಾ, ಜೊತೆಗೆ ತಗೊಂಡು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕೇ ವಿನಃ ಈ ರೀತಿ ಧೋರಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾ ನನ್ನನ್ನು ಸರ್ಕಾರಿ ಅಧಿಕಾರಿಗಳು ಕೂಡ ತಾತ್ಕಾಲಿಕವಾಗಿ ಅಧ್ಯಕ್ಷರನ್ನು ಮಾಡಿ ಅವರು ಕೂಡ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡ್ತಕ್ಕಂಥದ್ದು ಅವರ ಕರ್ತವ್ಯ. ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟು ಕರೆದು ಎಲ್ಲರನ್ನು ಕೂರಿಸಿ ಒಂದು ಮೀಟಿಂಗ್ಗಳನ್ನು ಮಾಡಿ ಆಮೇಲೆ ಆ ನಂತರ ಅದರ ಬರೀ ಕೆಲವೇ ಮಂದಿಗಳಿಗೆ ಮಾತ್ರ ಮೀಟಿಂಗ್ ಆಗ್ತಕ್ಕಂಥದ್ದು ಸರಿಯಲ್ಲ. ಇದು ಪ್ರತಿಯೊಬ್ಬ ಜನಾಂಗದಲ್ಲಾಗಿರ್ಬೋದು, ಜನಾಂಗ ಬಿಟ್ಟು ಬೇರೆ ಜನಾಂಗದವ್ರನ್ನ ಕರೆದು ಮಾಡ್ತಕ್ಕಂಥದ್ದು ಸೂಕ್ತ. ರಾಮೇಗೌಡರು ನಮ್ಮ ತಾಲೂಕಿನ ರಾಮೇಗೌಡರು ಏಕೈಕವಾಗಿ ಅವರು ಎಂ ಎಲ್ ಆದಂಥ ನಮ್ಮ ಜನಾಂಗದಂಥ ನಾಲ್ಕು ಬಾರಿ ಎಂ ಎಲ್ ಎ ಆದಂಥ ರಾಮೇಗೌಡರು ಕೂಡ ಅವ್ರನ್ನೂ ಕೂಡ ಕಡೆಗಣಿಸಿದ್ದಾರೆ. ಸೊ ನಾವು ಬರೀ ಹೆಸರಿಗೆ ಮಾತ್ರ ರಾಮೇಗೌಡರು ಕೆಂಪೇಗೌಡರು ಅಂತ ಹೇಳ್ಕೊಳ್ಳೋದಲ್ಲ, ಜನಾಂಗಕ್ಕೆ ಇರ್ತಕ್ಕಂಥ ಜನಾಂಗದವ್ರನ್ನ ಅವ್ರನ್ನ ಅಟ್ಲೀಸ್ಟ್ ನಾವು ಗಣಿಸ್ಬೇಕು, ಅವ್ರನ್ನ ಪರಿಗಣಿಸ್ಬೇಕು, ನಮ್ಮವರು ಅಂತ ಗಣಿಸ್ಬೇಕು. ತಾಲೂಕಿಗೆ ಅವ್ರು ದುಡ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕೊಡುಗೆ ಸುಮಾರಿದ್ದಾವೆ. ಯಾರು ನಾವೊಬ್ಬ ಸಾಮಾನ್ಯ ವ್ಯಕ್ತಿ ಮಾಡಲಿಕ್ಕಾಗಲ್ಲ, ಅವ್ರ ಜವಾಬ್ದಾರಿ ತೊಗೊಂಡು ಮಾಡಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತಗಳನ್ನ ಕೆಲಸಗಳನ್ನು ಗುರುತಿರೋದಕ್ಕಾದ್ರೆ ನಾವು ತಾಲೂಕಲ್ಲಿ ಅಟ್ಲೀಸ್ಟ್ ಅವ್ರನ್ನ ನಾವು ಪರಿಗಣಿಸ್ಬೇಕಲ್ವಾ. ಸೊ ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ತುಂಬ ತೊಂದರೆ ಆಗ್ತದೆ. ತೊಂದರೆ ಅಂತಂದರೆ ಯಾರಿಗೂ ಮಾಹಿತಿನೇ ಸಿಗ್ದಿಲ್ಲ ಅಂತಂದರೆ ಬರ್ತಕ್ಕಂಥ ಜನ ಇಲ್ಲಿ 60,000 70,000 ಜನಾಂಗ ಇರ್ತಕ್ಕಂಥ ಬರೀ ಬಂದ 1,000 1.5 ಸಾವಿರ ಜನ ಬಂದ್ಬಿಟ್ರೆ ಏನ್ ಸರ್ ಜನರೇ ಇಲ್ಲಲ್ಲ. ಇವಾಗ ಒಂದು ವೇಳೆ ಜನ ಏನೋ ಅಕಸ್ಮಾತ್ ಒಂದು 20,000 30,000 ಜನ ಸೇರಿ ಇವತ್ತು ಹೊರಟ್ಬಿಟ್ಟಿದ್ರೆ ನಾವಿಲ್ಲಿ ಮಾಡೋದಕ್ಕೇನು ಅರ್ಥನೇ ಇರ್ತಿರ್ಲಿಲ್ಲ. ನಾವು ಮಾಡಬಾರ್ದಾಗಿತ್ತು. ಜನನೇ ಇಲ್ಲ, ಇಲ್ಲೆಲ್ಲ ತಪ್ಪಿಗಳನ್ನು ಅವ್ರನ್ನವ್ರ ವಾದ್ಯಗಳನ್ನು ಇಕ್ಕೊಂಡು ಇವ್ರು ಸುಮ್ಮನೆ ನಾವು ಇದ್ದೀವಿ ಅಂತ ತೋರಿಸ್ಬಿಟ್ರೆ ಅದೊಂದು ಕೆಂಪೇಗೌಡ ಜಯಂತಿನ ಅದು ಕೆಂಪೇಗೌಡ ಜಯಂತಿ ಅಲ್ಲ, ಅದು ಅವ್ರ ದೊಂಬರಾಟ ಅವ್ರು ಮಾಡ್ತಿರೋ ಜಯಂತಿಗಳಷ್ಟೇ. ಅವ್ರು ಮೆರೆಯೋದಕ್ಕೋಸ್ಕರ ಮಾಡ್ತಾ ಇರೋ ಜಯಂತಿನೇ ವಿನಃ ಇದು ಕೆಂಪೇಗೌಡ ಜಯಂತಿ ಅಲ್ಲ. ಇವತ್ತು ನಮ್ಮ ಲಕ್ಷ್ಮೀನಾರಾಯಣ ಗೌಡರನ್ನ ಮಾತಾಡ್ತಾರೆ ನಮ್ಮ